ರೇವಣ್ಣ ಪ್ರಜ್ವಲ್ ಆದ ಮೇಲೆ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ. ಕೆಆರ್ಪೇಟೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರು ಇದೀಗ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಬೆಳಗ್ಗೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿ ಕೋರ್ಟ್ ಮುಂದೂಡಿದೆ. ಅದನ್ನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೂಡ ಎಸ್ಐಟಿ ಪರ ವಕೀಲರು ಕೋರಿತು. ನಿಮ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಿ, ಟೈಮ್ ಕೊಡಿ ಅಂತ. ಹೀಗಾಗಿ ಮಧ್ಯಾಹ್ನ 2:45 ಮತ್ತೆ ಇದರ ವಿಚಾರಣೆಗೆ ಬರ್ತಾ ಇದೆ. ಇಡೀ ಕೇಸು ಜನಪ್ರತಿನಿಧಿಗಳ ಕೋರ್ಟ್ 2:45 ಕೇಸನ್ನು ಮುಂದೂಡಿತ್ತು, ಜಾಮೀನು ಅರ್ಜಿ ವಿಚಾರಣೆಯನ್ನು. ವಿಚಾರಣೆ ಬಳಿಕ ಜಾಮೀನು ಸಿಗುತ್ತಾ ಅಥವಾ ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರಾ ಅಂತ ಒಂದು ಪ್ರಶ್ನೆ ಇಲ್ಲಿದೆ.